ಹಾಯ್ ಮಕ್ಕಳೇ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಈಸೂರ ಸ್ವಗತ ಎನ್ನುವಂತಹ ಪಾಠವನ್ನ ನೋಡ್ತಾ ಇದ್ವಿ ಈಸೂರು ಇದು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಗುವುದಕ್ಕಿಂತ ಮೊದಲು ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವತಂತ್ರ ಹಳ್ಳಿ ಎಂದು ಹೆಸರನ್ನ ಪಡೆದಿರತಕ್ಕಂತಹ ಒಂದು ಊರು ಯಾವುದು ಈಸೂರು ಓಕೆ ಹಾಗಾದ್ರೆ ಈಸೂರು ಎನ್ನುವಂತಹ ಪಾಠದಲ್ಲಿ ನಾವು ಏನೆಲ್ಲ ತಿಳ್ಕೊಂಡಿದ್ವಿ ನೋಡಿ ಏಸೂರು ಕೊಟ್ಟರೂ ಈ ಸೂರ ಬಿಡೆವು ಎಷ್ಟೇ ಊರನ್ನ ಕೊಟ್ಟರೂ ಕೂಡ ಈ ಸೂರನ್ನ ನಾವು ಬಿಡೋದಿಲ್ಲ ಅನ್ನುವಂಥದ್ದು ಕೇಳಿದ್ರಲ್ವಾ ನನ್ನ ಮಡಿಲ ಮಕ್ಕಳ ಧೀರ ಮಾತುಗಳನ್ನ ಅನ್ನುವಂಥದ್ದು ಈಸೂರು ಹೇಳ್ತಾ ಇದೆ ಏನು ನಾನು ಯಾರೆಂದು ತಿಳಿಯುವ ಕುತೂಹಲವೇ ಏನು ನಾನು ಯಾರಂದು ತಿಳಿಯುವಂತಹ ಕುತೂಹಲವ ಹಾಗಾದ್ರೆ ಕೇಳಿ ನಾನು ಈಸೂರು ಎಂಬ ಗ್ರಾಮ ನಾನು ಈಸೂರು ಎಂಬಂತಹ ಒಂದು ಗ್ರಾಮ ಹಳ್ಳಿ ನಾನು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿದ್ದೇನೆ ಹಾಗಾದ್ರೆ ನಾನು ಎಲ್ಲಿದ್ದೀನಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿದ್ದೇನೆ ಯಾವುದು ಮಕ್ಕಳೇ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿರೋದು ಈಸೂರು ಎಂಬಂತಹ ಒಂದು ಗ್ರಾಮ ಗೊತ್ತಾಯ್ತಾ ನೆಕ್ಸ್ಟ್ ನೋಡಿ ಕುಮುದ್ವತಿ ನದಿಯ ಮೇಲಿರುವ ನೋಡಿ ಈಸೂರು ಎಂಬುದು ಕುಮುದ್ವತಿ ನದಿಯ ಬಲದಂಡೆಯ ಮೇಲಿದೆ ನನ್ನ ಮಡಿಲಿನ ಮಕ್ಕಳು ತಮ್ಮದೇ ಸರ್ಕಾರ ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿ ಹೋರಾಡಿದ ಸ್ವಾತಂತ್ರ್ಯ ಪ್ರೇಮಿಗಳು ನಾಡಿಗೆ ಕೀರ್ತಿ ತಂದವರು ನೋಡಿ ನಾನು ಹಾಗಾದ್ರೆ ಎಲ್ಲಿದ್ದೀನಿ ಕುಮುದ್ವತಿ ನದಿಯ ಬಲದಂಡೆ ಮೇಲಿದ್ದೇನೆ ಹಾಗೆ ನನ್ನ ಮಡಿಲಿನ ಮಕ್ಕಳು ಅಂದ್ರೆ ಈ ಸೂರಿನ ಜನತೆ ತಮ್ಮದೇ ಆಗಿರ್ತಕ್ಕಂತಹ ಸರ್ಕಾರವನ್ನ ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಪ್ರೇಮಿಗಳು ತಮ್ಮದೇ ಆಗಿರ್ತಕ್ಕಂತಹ ಒಂದು ಸರ್ಕಾರವನ್ನ ರಚನೆ ಮಾಡಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದರೆ ಯಾರು ಈಸೂರಿನ ಜನತೆ ನಾಡಿಗೆ ಕೀರ್ತಿ ತಂದವರು ಇವರು ನಾಡಿಗೆ ಕೀರ್ತಿ ತಂದವರು ಅನ್ನುವಂಥದ್ದನ್ನ ಈ ಸೂರು ಹೇಳ್ತಾ ಇದೆ ಇಲ್ಲಿವರೆಗೆ ತಿಳ್ಕೊಂಡಿದ್ವಿ ಅಲ್ವಾ ಹಾಗಾದ್ರೆ ಅದರ ಮುಂದುವರೆದ ಭಾಗವನ್ನ ಇವತ್ತಿನ ಕ್ಲಾಸ್ ನಲ್ಲಿ ನಾವು ತಿಳ್ಕೊಳ್ಳೋಣ ಎಲ್ಲರೂ ಕೂಡ ಪೇಜ್ ನಂಬರ್ ತರ್ಟಿ ನೈನ್ ಅನ್ನ ಓಪನ್ ಮಾಡಿ ಮಕ್ಕಳೇ ಓಪನ್ ಮಾಡಿದ್ರಿ ಅಲ್ವಾ ಓಕೆ ನೋಡಿ ನಮ್ಮನ್ನು ಬ್ರಿಟಿಷರು ಆಳುತ್ತಿದ್ದ ಕಾಲ ನಮ್ಮನ್ನು ಹಿಂದೆ ಬ್ರಿಟಿಷರು ಆಳುತ್ತಿದ್ರು ಮಕ್ಕಳೇ ಅಂದ್ರೆ ನಮ್ಮ ದೇಶವನ್ನ ನಮ್ಮನ್ನು ಅಂದ್ರೆ ನಮ್ಮ ದೇಶವನ್ನ ಹಿಂದೆ ಬ್ರಿಟಿಷರು ಆಳ್ತಾ ಇದ್ರು ನಾವು ಅವರ ಗುಲಾಮರಾಗಿ ತುಂಬಾ ನೋವು ಹಿಂಸೆ ಅನುಭವಿಸಬೇಕಾಗಿತ್ತು ನಾವೆಲ್ಲ ಏನು ಬ್ರಿಟಿಷರ ಗುಲಾಮರಾಗಿದ್ವಿ ಅವರು ಕೊಡ್ತಕ್ಕಂತಹ ನೋವು ಹಿಂಸೆಗಳನ್ನೆಲ್ಲ ನಾವು ಅನುಭವಿಸಬೇಕಾಗಿತ್ತು ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕು ನಾವು ಸ್ವತಂತ್ರರಾಗಬೇಕು ಎಂಬ ಛಲ ಭಾರತೀಯರಲ್ಲಿ ಮೂಡಿತು ಬ್ರಿಟಿಷರನ್ನ ನಮ್ಮ ಭಾರತದಿಂದ ಓಡಿಸಬೇಕು ಅನ್ನೋದು ನಮ್ಮ ಭಾರತೀಯರ ಒಂದು ಛಲ ಆಗಿತ್ತು ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿ ಆರಂಭಿಸಿದರು ಮಹಾತ್ಮ ಗಾಂಧೀಜಿಯವರು ಯಾರೆನ್ನೋದು ಗೊತ್ತಿದೆ ಅಲ್ವಾ ಮಕ್ಕಳೇ ಮಹಾತ್ಮ ಗಾಂಧೀಜಿ ಇವರು ಸ್ವಾತಂತ್ರ್ಯ ಹೋರಾಟಗಾರರು ಹಾಗೆ ನಮ್ಮ ರಾಷ್ಟ್ರಪಿತ ಅಲ್ವಾ ಓಕೆ ನೋಡಿ ಇವ್ರು ಏನ್ ಮಾಡ್ತಾರೆ ಹಾಗಾದ್ರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಬ್ರಿಟಿಷರೇ ಭಾರತ ಬಿಟ್ಟು ನೀವು ತೊಲಗಬೇಕು ಹೋಗಬೇಕು ಅನ್ನುವಂಥದ್ದನ್ನ ಇದನ್ನು ನಾವು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನುವಂಥದ್ದನ್ನ ಇದನ್ನು ಚಲೇಜಾವ್ ಚಳುವಳಿ ಅಂತ ಕೂಡ ನಾವು ಹೇಳಬಹುದು ಮಕ್ಕಳೇ ಗಾಂಧೀಜಿಯವರು ಸಾವಿರದ ಒಂಬೈನೂರಲ್ಲಿ ಚಲೇಜಾವ್ ಚಳುವಳಿಯನ್ನ ಕೂಡ ಆರಂಭಿಸಿದ್ರು ಇದರಿಂದ ಪ್ರೇರಿತರಾದ ನನ್ನ ಜನತೆ ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕೊಡದಂತೆ ಚಳುವಳಿ ನಡೆಸಿದರು ನೋಡಿ ಇದರಿಂದ ಪ್ರೇರಿತರಾಗಿರ್ತಕ್ಕಂಥದ್ದು ಅಂದ್ರೆ ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಲಗಿ ಇದೆಯಲ್ಲ ಇದರಿಂದ ಪ್ರೇರಿತರಾಗಿರ್ತಕ್ಕಂತಹ ನಮ್ಮ ಜನರೇನ್ ಮಾಡಿದ್ರು ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆಯನ್ನ ಕೊಡದಂತೆ ಚಳವಳಿಯನ್ನ ನಡೆಸಿದ್ರು ಹಾಗೆ ಅಧಿಕಾರಿಗಳಿಗೆ ಹೆದರದಂತೆ ಜನರಿಗೆ ಕರೆ ಕೊಟ್ಟರು ಈ ಸೂರಿನ ಜನತೆಗೆಲ್ಲರಿಗೂ ಕೂಡ ಆ ಬ್ರಿಟಿಷ್ ಅಧಿಕಾರಿಗಳಿಗೆ ಯಾರು ಹೆದರಬೇಡಿ ಅನ್ನುವಂತಹ ಕರೆಯನ್ನ ಕೊಟ್ರು ಸರ್ಕಾರಿ ಅಧಿಕಾರಿಗಳಿಗೆ ಕಚೇರಿಗಳಿಗೆ ಧಿಕ್ಕಾರ ಕೂಗಿದರು ಜನತೆ ಆ ಬ್ರಿಟಿಷ್ ಅಧಿಕಾರಿ ಬ್ರಿಟಿಷ್ ಸರ್ಕಾರದ ಅಧಿಕಾರಿಗಳಿಗೆ ಹಾಗೆ ಕಚೇರಿಗಳಿಗೆ ಧಿಕ್ಕಾರವನ್ನ ಕೂಡ ಕೂಗಿದ್ರು ಇಪ್ಪತ್ತೈದು ಸೆಪ್ಟೆಂಬರ್ ಸಾವಿರದ ನಲವತ್ತೆರಡರಂದು ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಧಿಕ್ಕರಿಸಿದರು ಹಾಗೆ ಇಪ್ಪತ್ತೈದು ಸೆಪ್ಟೆಂಬರ್ ನಲವತ್ತೆರಡರಂದು ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನ ಧಿಕ್ಕರಿಸಿದರು ಯಾರು ಈ ಸೂರಿನ ಜನತೆ ಸೂರು ಕೊಟ್ಟರು ಈ ಸೂರು ಬಿಡೆವು ಎಂಬ ಜನರ ಘೋಷಣೆ ಮುಗಿಲು ಮುಟ್ಟಿತು ಎಷ್ಟೇ ಊರನ್ನ ಕೊಟ್ಟರೂ ಕೂಡ ನಾವು ಈ ಸೂರನ್ನ ಬಿಡೋದಿಲ್ಲ ಅನ್ನುವಂತಹ ಈ ಸೂರಿನ ಜನತೆಯ ಘೋಷಣೆ ಮುಗಿಲು ಮುಟ್ಟಿತು ಆಕಾಶದೆತ್ತರಕ್ಕೆ ಮುಟ್ಟಿತು ಅನ್ನುವಂಥದ್ದು ಅಂದ್ರೆ ಅವರ ಕೂಗು ಅಷ್ಟು ಗಟ್ಟಿಯಾಗಿತ್ತು ನನ್ನನ್ನು ಸ್ವತಂತ್ರ ಹಳ್ಳಿ ಎಂದು ಸಾರಿದರು ಯಾರನ್ನ ಈ ಸೂರನ್ನ ಸ್ವತಂತ್ರ ಹಳ್ಳಿ ಎಂದು ಹೇಳಿದ್ರು ತಮ್ಮದೇ ಆದ ಸರ್ಕಾರ ರಚಿಸಿಕೊಂಡು ಗ್ರಾಮದ ಆಡಳಿತ ನಡೆಸಲು ಪಣ ತೊಟ್ಟರು ತಮ್ಮದೇ ಆಗಿರ್ತಕ್ಕಂತಹ ಈ ಸೂರಿನ ಜನತೆ ತಮ್ಮದೇ ಆಗಿರ್ತಕ್ಕಂತಹ ಸರ್ಕಾರವನ್ನ ರಚಿಸಿಕೊಂಡು ಗ್ರಾಮದ ಆಡಳಿತವನ್ನ ನಡೆಸಲಿಕ್ಕೆ ಮುಂದಾದ್ರು ನೆಕ್ಸ್ಟ್ ನೋಡಿ ಮರುದಿನ ಬ್ರಿಟಿಷ್ ಸರ್ಕಾರಿ ಅಧಿಕಾರಿಗಳಾದ ಪಟೇಲ್ ಚನ್ನಬಸವಯ್ಯ ಮತ್ತು ಶಾನಭೋಗ ರಂಗನಾಥರಾವ್ ವಸೂಲಿ ವಸೂಲಿಗೆ ಈ ಸೂರಿಗೆ ಬಂದರು ನೋಡಿ ಮರುದಿನ ಏನಾಯ್ತಂದ್ರೆ ಬ್ರಿಟಿಷ್ ಸರ್ಕಾರಿ ಅಧಿಕಾರಿಗಳಾದ ಬ್ರಿಟಿಷ್ ಸರ್ಕಾರದ ಅಧಿಕಾರಿಗಳಾಗಿರ್ತಕ್ಕಂತಹ ಪಟೇಲ್ ಚನ್ನಬಸವಯ್ಯ ಹಾಗೆ ಶಾನಭೋಗ ರಂಗನಾಥ್ ರಂಗನಾಥ ರಾವ್ ಕಂದಾಯದ ವಸೂಲಿಗೆ ಈ ಸೂರಿಗೆ ಬಂದರು ಅಂದ್ರೆ ಶಾನಭೋಗ ಶಾನ್ ಭೋಗ ಅಂತ ಅಂದ್ರೆ ಮಕ್ಕಳೇ ಕಂದಾಯದ ವಸೂಲಿಯ ಲೆಕ್ಕ ಪತ್ರಗಳನ್ನ ಬರೆಯುವಂತಹ ಒಬ್ಬ ಅಧಿಕಾರಿ ಅವರಿಗೆ ನಾವು ಶಾನುಭೋಗ ಅಂತ ಹೇಳಿ ನಾವು ಹೇಳ್ತೀವಿ ಅವರಿಬ್ರು ಸೇರ್ಕೊಂಡ್ಬಿಟ್ಟು ಏನ್ ಮಾಡಿದ್ರು ಈ ಸೂರಿಗೆ ಕಂದಾಯವನ್ನ ವಸೂಲಿ ಮಾಡಲಿಕ್ಕೆ ಬಂದ್ರು ಕಂದಾಯ ಅಂದ್ರೆ ತೆರಿಗೆ ಈ ತೆರಿಗೆ ಏನು ಮನೆ ಆಗಿರಬಹುದು ವ್ಯಾಪಾರ ಆಗಿರಬಹುದು ಭೂಮಿ ಆಗಿರಬಹುದು ಇವುಗಳ ಮೇಲೆ ಸರ್ಕಾರ ವಿಧಿಸುವಂತಹ ಒಂದು ತೆರಿಗೆ ಆಗಿರುತ್ತೆ ಅದಕ್ಕೆ ನಾವು ಕಂದಾಯ ಅಂತ ಹೇಳ್ತೀವಿ ಈ ಕಂದಾಯವನ್ನು ವಸೂಲಿ ಮಾಡಲಿಕ್ಕೆ ಇಬ್ರು ಸರ್ಕಾರಿ ಬ್ರಿಟಿಷ್ ಸರ್ಕಾರಿ ಅಧಿಕಾರಿಗಳು ಈ ಸೂರಿಗೆ ಬರ್ತಾರೆ ನೆಕ್ಸ್ಟ್ ನೋಡಿ ಖಾತೆ ಕಿರ್ದಿ ಪುಸ್ತಕಗಳೊಂದಿಗೆ ಕಂದಾಯ ವಸೂಲಿಗೆ ಬಂದ ಅಧಿಕಾರಿಗಳನ್ನು ಹೋರಾಟಗಾರ ಯುವಕರು ವಿರೋಧಿಸಿದರು ಖಾತೆ ಕಿರ್ದಿ ಖಾತೆ ಕಿರ್ದಿ ಅಂತ ಅಂದ್ರೆ ಕಂದಾಯದ ವಿವರವನ್ನು ಬರೆದಿರ್ತಕ್ಕಂತಹ ಒಂದು ಪುಸ್ತಕ ಮಕ್ಕಳೇ ಕಂದಾಯದ ವಿವರವನ್ನು ಬರೆದಿರ್ತಕ್ಕಂತಹ ಒಂದು ಪುಸ್ತಕಕ್ಕೆ ನಾವು ಖಾತೆ ಕಿರ್ದಿ ಅಂತ ಹೇಳ್ತೀವಿ ಖಾತೆ ಕಿರ್ದಿ ಪುಸ್ತಕ ಅಂತ ಅದನ್ನು ತಗೊಂಡ್ಬಿಟ್ಟು ಏನ್ ಮಾಡಿದ್ರು ಕಂದಾಯದ ವಸೂಲಿಗೆ ಬಂದಂತಹ ಅಧಿಕಾರಿಗಳನ್ನ ಹೋರಾಟಗಾರ ಯುವಕರು ವಿರೋಧಿಸಿದರು ಈಸೂರಿನಲ್ಲಿ ಇರ್ತಕ್ಕಂತಹ ಯುವಕರು ಏನ್ ಮಾಡಿದ್ರು ಅವರನ್ನ ವಿರೋಧಿಸಿದ್ರು ಯಾಕೆ ವಿರೋಧಿಸಿದ್ರು ಹಾಗೆ ನೋಡಿ ರಾಜೀನಾಮೆ ಕೊಡಿ ಗಾಂಧಿ ಟೋಪಿ ಧರಿಸಿ ರಾಜೀನಾಮೆ ಕೊಡ್ರಿ ಹಾಗೆ ಗಾಂಧಿ ಟೋಪಿಯನ್ನ ನೀವು ಏನ್ ಮಾಡಬೇಕು ಧರಿಸಬೇಕು ಅಂತ ಹೇಳಿಕೊಂಡು ವಿನಂತಿಸಿಕೊಂಡ್ರು ವಿನಂತಿಸಿದ್ರು ಯಾರು ಈಸೂರಿನ ಜನತೆ ಮಾತಿನ ಚಕಮಕಿ ನಡೆಯಿತು ಹಾಗೆ ಯಾರ್ಯಾರ ನಡುವೆ ಮಾತಿನ ಚಕಮಕಿ ನಡೆಯಿತು ಅಂದರೆ ಬ್ರಿಟಿಷ್ ಸರ್ಕಾರ ಅಧಿಕಾರಿಗಳು ಹಾಗೆ ಈ ಸೂರಿನ ಜನತೆಯ ನಡುವೆ ಮಾತಿನ ಚಕಮಕಿ ನಡೆಯಿತು ಮಾತು ಶುರುವಾಯಿತು ವಿನಂತಿಗೆ ಒಪ್ಪದ ಅಧಿಕಾರಿಗಳಿಂದ ಹೋರಾಟಗಾರರು ಖಾತೆ ಕಿರ್ದಿ ಪುಸ್ತಕವನ್ನು ಕಸಿದುಕೊಂಡರು ಈ ವಿನಂತಿಗೆ ಯಾವ ವಿನಂತಿಗೆ ರಾಜೀನಾಮೆ ಕೊಡಿ ಗಾಂಧಿ ಟೋಪಿ ಧರಿಸಿ ಅನ್ನುವಂತಹ ವಿನಂತಿಗೆ ಒಪ್ಪದೇ ಇರತಕ್ಕಂತಹ ಅಧಿಕಾರಿಗಳಿಂದ ಅಂದರೆ ಪಟೇಲ್ ಚನ್ನಬಸವಯ್ಯ ಮತ್ತೆ ಶಾನಭೋಗ ರಾವ್ ಇವರಿಂದ ಹೋರಾಟಗಾರರು ಅದಿ ಏನು ಹೋರಾಟಗಾರರು ಈ ಅಧಿಕಾರಿಗಳಿಂದ ಹೋರಾಟಗಾರರು ಖಾತೆ ಕೆರೆದಿ ಪುಸ್ತಕಗಳನ್ನ ಕಸಿದುಕೊಂಡ್ರು ಅವರು ತಂದಿರತಕ್ಕಂತಹ ಪುಸ್ತಕವನ್ನ ಈ ಸೂರಿನ ಜನತೆ ಮಾಡಿದ್ರು ಕಸಿಕೊಂಡ್ರು ಅಧಿಕಾರಿಗಳು ಸೋತರು ತಾವು ತಂದ ಪುಸ್ತಕಗಳನ್ನು ಪಡೆಯಲಾಗದೆ ಹಿಂದಿರುಗಿದರು ಅಧಿಕಾರಿಗಳು ಅಲ್ಲಿ ಈ ಸೂರಿನ ಜನತೆಗೆ ಸೋತು ಹಾಗೆ ತಾವು ತಂದಿರತಕ್ಕಂತಹ ಪುಸ್ತಕವನ್ನ ಪಡೆಯಲಾಗದೆ ಅವರು ಮಾಡಿದ್ರು ವಾಪಸ್ಸು ಹೊರಟು ಹೋದ್ರು ಅನ್ನುವಂಥದ್ದು ಓಕೆ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ಇಷ್ಟನ್ನ ತಿಳ್ಕೊಂಡಿದ್ದು ಸಾಕು ಉಳಿದಿದ್ದನ್ನ ನೆಕ್ಸ್ಟ್ ಕ್ಲಾಸ್ ನೋಡುವ ಥ್ಯಾಂಕ್ ಯು